ಪೊಲೀಸ್ ಅಧಿಕಾರಿಗಳ ಜೊತೆಗಿನ ಸಿಎಂ ಮೀಟಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಇದೀಗ ತಾನೇ ಅಂತ್ಯವಾಗಿದೆ ಅಜಾನ್ ವರ್ಸಸ್ ಭಜನೆ ಸಂಘರ್ಷದ ಮಧ್ಯದಲ್ಲಿ ಸಿಎಂ ಎಮರ್ಜೆನ್ಸಿ ಮೀಟಿಂಗ್ ಅನ್ನು ಕರೆದಿದ್ರು ಹೈ ವೋಲ್ಟೇಜ್ ಮೀಟಿಂಗ್ ಸದ್ಯಕ್ಕೆ ಅಂತ್ಯವಾಗಿದೆ ಪೊಲೀಸ್ ಅಧಿಕಾರಿಗಳ ಜೊತೆ ಇವತ್ತಾದಂತ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂಗೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆದಿದ್ರು ಅಧಿಕಾರಿಗಳ ಸಭೆಯಲ್ಲಿ ಸುಪ್ರೀಂ ಆದೇಶ ಪಾಲನೆ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಪ್ರಮುಖವಾಗಿ सुप्रीम कोर्ट सूचन लौड स्पीकर बड़के अनधिकृत लौड स्पीकर तेरवगोळिसबेकु अन्नुवंत सूचनेयन्न सुप्रीम कोर्ट सूचनेयंते लौड स्पीकर बड़के आगबेकु अनधिकृत लौड स्पीकर अळवडिसलागिदे अवेल्लवन्नु कूड तेरवगोळिसबेकु बेळगे 6 रिंद रात्रि 10 रवरेगे अल्लिवरेगे मात्र लौड स्पीकर गे अवकाश इरुत्ते ಸಿಎಂ ನೇತೃತ್ವದಲ್ಲಿ ನಡೆದಂತ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ತೆಗೆದುಕೊಂಡಿರುವಂತ ಕೆಲವೊಂದಿಷ್ಟು ನಿರ್ಧಾರಗಳು ನಿರ್ದಿಷ್ಟ ಡೆಸಿಬಲ್ ವರೆಗೆ ಮಾತ್ರ ಬಳಕೆ ಮಾಡಬೇಕು ಲೌಡ್ ಸ್ಪೀಕರ್ ಗಳನ್ನು ಜನವಸತಿ ಪ್ರದೇಶ ಸೂಕ್ಷ್ಮ ಪ್ರದೇಶಗಳಲ್ಲಿ ತೊಂದರೆ ಆಗಬಾರದು ಜನರಿಗೆ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಸುಪ್ರೀಂ ಆದೇಶ ಪಾಲನೆ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಆಗಬೇಕು ಆದೇಶವನ್ನ ಪಾಲಿಸಬೇಕು ಪ್ರತಿಯೊಬ್ಬರು ಕೂಡ ಅನಧಿಕೃತ ಮೈಕ್ ಗಳಿಗೆ ಅನುಮತಿಯನ್ನ ಪಡೆಯಬೇಕಾಗುತ್ತೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದಾರೆ ಒಂದು ತಿಂಗಳೊಳಗಾಗಿ ಅರ್ಜಿಯನ್ನ ಆಹ್ವಾನಿಸಿ ಪೊಲೀಸರ ಜೊತೆಗಿನ ಸಭೆಯಲ್ಲಿ ಸಿಎಂ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದ ಯಾವ ಯಾವ ಟೈಮ್ ನಲ್ಲಿ ಎಷ್ಟು ಡೆಸಿಬಲ್ ಆಗಿರಬೇಕು ಎಷ್ಟು ಡೆಸಿಬಲ್ ಬಳಕೆ ಮಾಡಬೇಕು ಸೌಂಡ್ ಅನ್ನ ಈ ಬಗ್ಗೆ ಸುಪ್ರೀಂ ಕೋರ್ಟ್ ನ ಆದೇಶ ಪಾಲನೆ ಆಗಬೇಕು ಯಾವ ಟೈಮ್ ನಲ್ಲಿ ಎಷ್ಟು ಮಿತಿಯಲ್ಲಿ ಶಬ್ದವನ್ನ ಬಳಸಬೇಕು ಅನ್ನುವಂತದ್ದನ್ನ ಸುಪ್ರೀಂ ಕೋರ್ಟ್ ಈಗಾಗಲೇ ತನ್ನ ಆದೇಶದಲ್ಲಿ ತಿಳಿಸಲಾಗಿದೆ ಸೋ ಆ ನಿಯಮ ಕಡ್ಡಾಯವಾಗಿ ಪಾಲನೆ ಆಗಬೇಕು ಸೋ ಇವತ್ತು ನಡೆದಂತ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಲಾಗಿದೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ 1 ಡೆಸಿಬಲ್ ಸುಪ್ರೀಂ ಕೋರ್ಟ್ ನೀಡಿರುವಂತ ಅನುಮತಿ ಏನಿದೆ ಅದರ ಮೇರೆಗೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಒಂದು ಪ್ರಮಾಣದಲ್ಲಿ ಇರಬೇಕಾಗುತ್ತೆ ಆ ಸೌಂಡ್ ಕೆಪಾಸಿಟಿ ಇದು ಕೇವಲ ಮಂದಿರ ಮಸೀದಿಗಳಿಗೆ ಮಾತ್ರ ಸೀಮಿತವಲ್ಲ ಅದನ್ನ ಹೊರತಾಗಿಯೂ ಕೂಡ ಎಲ್ಲೆಲ್ಲಿ ಮೈಕ್ಗಳನ್ನು ಬಳಸಲಾಗುತ್ತೆ ಬೆಳಗ್ಗೆ 6 ರಿಂದ ರಾತ್ರಿ 10 ಗಂಟೆಯವರೆಗೆ ಒಂದು ಡೆಸಿಬಲ್ ಶಬ್ದ ಬಳಕೆ ಮಾಡ್ತಾ ಇದೆ ಅದರ ಹೊರತಾಗಿ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯವರೆಗೆ ಒಂದು ಪ್ರಮಾಣದಲ್ಲಿ ಮೈಕ್ಗಳನ್ನು ಬಳಕೆ ಮಾಡಲಾಗುತ್ತೆ ಬಳಕೆ ಮಾಡಬೇಕು ಸೋ ಈ ರೀತಿಯಾದಂತ ಸೂಚನೆಯನ್ನ ಸಿಎಂ ಅವರು ಇವತ್ತು ಅಧಿಕಾರಿಗಳಿಗೆ ನೀಡಿದ್ದಾರೆ ಎಲ್ಲಾ ಸಾರ್ವಜನಿಕ ಕಾರ್ಯಕ್ರಮಗಳಿಗೂ ಕೂಡ ಅನ್ವಯವಾಗುತ್ತೆ ಇವತ್ತು ತೆಗೆದುಕೊಂಡಿರುವಂತ ನಿರ್ಧಾರ ಈ ಬಗ್ಗೆ ಕೂಡಲೇ ಒಂದು ಅಧಿಸೂಚನೆ ಹೊರಡಿಸಿ ಆ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಸಿಎಂ ಬಸವರಾಜ್ ಬೊಮ್ಮಾಯಿ ಉನ್ನತ ಮಟ್ಟದ ನಾಯಕರಗಳ ಜೊತೆ ಆದಂತ ಮೀಟಿಂಗ್ ನಲ್ಲಿ ಅಧಿಕಾರಿಗಳ ಜೊತೆ ಆದಂತ ಮೀಟಿಂಗ್ ನಲ್ಲಿ ಇವತ್ತು ಈ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಸೋ ಬೆಳಗಿನ ಜಾವ 5 ಗಂಟೆಯಿಂದಾನೇ ಅಜಾನ್ ವಿರುದ್ಧವಾಗಿ ನಡೆದಂತ ಅಭಿಯಾನ ಹಿಂದೂ ಸಂಘಟನೆಗಳ ಅಭಿಯಾನ ಭಜನೆ ಅಭಿಯಾನ ಏನಿತ್ತು ಅದು ಇಡೀ ರಾಜ್ಯದಾದ್ಯಂತ ಬಹುದೊಡ್ಡ ಕಾಡ್ಗಿಚ್ಚನ್ನೇ ಹೊತ್ತಿಸಿತ್ತು ಸೋ ಅದರ ಬೆನ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಕರೆದಿದ್ರು ಸಿಎಂ ಬೊಮ್ಮಾಯಿ ಆ ಮೀಟಿಂಗ್ ಕೂಡ ಈಗಾಗಲೇ ಅಂತ್ಯವಾಗಿದೆ ಅಲ್ಲಿ ಕೆಲವೊಂದಿಷ್ಟು ನಿರ್ಧಾರಗಳನ್ನ ಸೂಚನೆಗಳನ್ನ ತೆಗೆದುಕೊಳ್ಳಲಾಗಿದೆ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಮೇಶ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಹಿಂದೆನೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿತ್ತು ಅದರ ಪರಿಪಾಲನೆ ಇಲ್ಲಿವರೆಗೂ ಕೂಡ ಆಗಿರಲಿಲ್ಲ ಸೋ ಅದರ ಬೆನ್ನಲ್ಲೇ ಇವತ್ತು ಆದಂತ ಕೆಲವೊಂದಿಷ್ಟು ಬೆಳವಣಿಗೆಗಳ ನಂತರದಲ್ಲಿ ರಾಜ್ಯ ಸರ್ಕಾರದಿಂದ ನಡೆದಂತ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಬೊಮ್ಮಾಯಿ ಅವರು ಕೆಲವೊಂದಿಷ್ಟು ಸೂಚನೆಗಳನ್ನು ನೀಡಿದ್ದಾರೆ ಇನ್ಮೇಲಾದರೂ ಇದೆಲ್ಲವೂ ಕೂಡ ಪರಿಪಾಲನೆ ಆಗುತ್ತಾ ಯಾವ ರೀತಿಯಾದಂತ ಕ್ರಮಗಳು ಇರುತ್ತೆ ಇನ್ನು ಮುಂದೆ
ರಾಜ್ಯದಲ್ಲಿ ಲೌಡ್ ಸ್ಪೀಕರ್ ಲಡಾ ಏನಿದೆ ಇಲ್ಲಿ ಒಂದ ಕಡೆ ಒಂದು ಕಂಟ್ರೋಲ್ ಅನ್ನು ತಪ್ಪಿ ಹೋಗ್ತಾ ಇತ್ತು ಅಲ್ಲಿ ಒಂದ ಕಡೆ ಆಜಾನ್ ಗೆ ವಿರುದ್ಧವಾಗಿ ಸುಪ್ರಭಾತವನ್ನ ಹಾಕುವಂತ ನಿಟ್ಟಿನಲ್ಲಿ ಒಂದಷ್ಟು ಅಭಿಯಾನಗಳು ಜಾಸ್ತಿ ಆಗಿರೋ ನಿಟ್ಟಿನಲ್ಲಿ ಇಲ್ಲಿ ಒಂದ ಕಡೆ ಕಾನೂನು ಸುವ್ಯವಸ್ಥೆಯನ್ನ ಇಲ್ಲಿ ಒಂದ ಕಡೆ ಕೈ ಜಾರಿ ಹೋಗ್ತಾ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಇರುವಂತದ್ದು ಜೊತೆಗೆ ಇವತ್ತು ಬೆಳಗ್ಗೆ ಕಾಂಗ್ರೆಸ್ ನ ಕೆಲ ನಾಯಕರು ಅದರಲ್ಲಿ ಯುಟಿ ಕಾದರ್ ಶಾಸಕರಂತ ಹ್ಯಾರಿಸ್ ಸೇರಿದಂತೆ ಕೆಲ ಕಾಂಗ್ರೆಸ್ ನಿಯೋಗ ಸಿಎಂ ಅವರನ್ನು ಭೇಟಿ ಮಾಡಿ ಇದಕ್ಕೆ ಒಂದು ಕಂಟ್ರೋಲ್ ಮಾಡಲೇಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡಿದ್ರು ಆ ನಿಟ್ಟಿನಲ್ಲಿ ಒಂದು ಹೈ ವೋಲ್ಟೇಜ್ ಸಭೆಯನ್ನು ಕರೆಯಲಾಯಿತು ಅದರಲ್ಲಿ ರಾಜ್ಯದ ಐಡಿಜಿ ಅಂಡ್ ಐಜಿ ಪ್ರವೀಣ್ ಸೂದ್ ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅಂತ ಕಮಲ್ ಪಂತ್ ಅವರು ಸಿಎಸ್ ರವಿಕುಮಾರ್ ಜೊತೆಗೆ ಐಪಿಎಸ್ ಆಫೀಸರ್ ಗಳಾದಂತ ದಯಾನಂದ್ ಜೊತೆಗೆ ಪ್ರತಾಪ್ ರೆಡ್ಡಿ ಸೇರಿದಂತೆ ಎಲ್ಲ ಅಧಿಕಾರಿ ಹಿರಿಯರೇ ಅಧಿಕಾರಿಗಳನ್ನು ಕರೆದು ಒಂದಷ್ಟು ಏನು ಸಭೆಯನ್ನು ಮಾಡಲಾಯಿತು ಆ ಒಂದು ಸಭೆಯಲ್ಲಿ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಯಾವುದೇ ಕಾರಣಕ್ಕೂ ಈ ವಿವಾದ ಮುಂದುವರಿಬಾರದು ಇದಕ್ಕೆ ಒಂದು ಫುಲ್ ಬ್ರೇಕ್ ಹಾಕಲೇಬೇಕು ಅಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಅಂದರೆ ಮುಖ್ಯಮಂತ್ರಿಗಳು ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಸೂಚನೆಗಳು ಏನು ಅಂತ ನೋಡ್ತಾದ್ರೆ ಇನ್ನು ಮುಂದೆ ದೇವಸ್ಥಾನ ಆಗಲಿ ಮಸೀದಿ ಆಗಲಿ ಅಥವಾ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಶಬ್ದ ಮಾಲಿನ್ಯವನ್ನು ಎಂದು ನಿಗದಿ ಏನು ಸುಪ್ರೀಂ ಕೋರ್ಟ್ ನಿಗದಿ ಮಾಡಿದೆ ಡೆಸಿಬಲ್ನ ಅದಕ್ಕೆ ಮೀರಿದಂತೆ ಯಾವುದೇ ಒಂದು ಶಬ್ದವನ್ನು ಹಾಕುವಂತಿಲ್ಲ ಅದು ಕೇವಲ ಮಸೀದಿಗೆ ಅನ್ವಯ ಆಗದಲ್ಲಿ ಚರ್ಚ್ಗೆ ಅನ್ವಯ ಆಗಲಿ ಅಥವಾ ದೇವಸ್ಥಾನಕ್ಕೆ ಅನ್ವಯ ಆಗಲ್ಲ ಒಂದು ಸ್ಪಷ್ಟವಾಗಿಲ್ಲಂತೂ ಸಾರ್ವಜನಿಕ ಸ್ಥಳಗಳಲ್ಲಿ ಲೌಡ್ ಸ್ಪೀಕರ್ ಬಳಕೆಗೇನಿದೆ ಒಂದು ನಿರ್ದಿಷ್ಟ ಡೆಸಿಬಲ್ ಅಂದರೆ ಸುಪ್ರೀಂ ಕೋರ್ಟ್ ಪ್ರಕಾರ 54 ಡೆಸಿಬಲನ್ನು ದಾಟಬಾರದು ಅನ್ನುವಂಥದ್ದು ಅದರಲ್ಲೂ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಮಾತ್ರ ಲೌಡ್ ಸ್ಪೀಕರ್ನ ಅಳವಡಿಕೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿರುವಂಥದ್ದು ರಾತ್ರಿ 10 ರಿಂದ ಬೆಳಗ್ಗೆವರೆಗೂ ಕೂಡ ಯಾವುದೇ ಲೌಡ್ ಸ್ಪೀಕರ್ನ ಬಳಕೆ ಮಾಡಲಿಕ್ಕೆ ಅವಕಾಶಗಳು ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿರುವಂಥದ್ದು ಇದನ್ನು ಏಕೆಂದರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಹಲವು ಆದೇಶವನ್ನು ನೀಡಿದೆ ಹೈಕೋರ್ಟ್ ಆದೇಶವನ್ನು ನೀಡಿದೆ ರಾಜ್ಯ ಸರ್ಕಾರದ ಅದರ ಅಧಿಸೂಚನೆಗಳಿದೆ ಇದಾದರೂ ಕೂಡ ಯಾಕೆ ಇದನ್ನು ಕಂಟ್ರೋಲ್ ಆಗ್ತಿಲ್ಲ ನಿಟ್ಟಿನಲ್ಲಿ ಒಂದು ಮತ್ತೊಂದು ಸುತ್ತೋಲೆಯನ್ನು ಹೊರಡಿಸುವ ಮೂಲಕ ಇದಕ್ಕೊಂದು ಫುಲ್ ಬ್ರೇಕನ್ನು ಹಾಕಬೇಕು ನಿಟ್ಟಿನಲ್ಲಿ ಸಿಎಂ ಅವರು ಸೂಚನೆ ಕೊಟ್ಟಿರುವಂಥದ್ದು ಹಾಗಾಗಿ ಸಿಎಸ್ ರವಿಕುಮಾರ್ ಅವರಿಗೆ ಒಂದು ಸಭೆಯಲ್ಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಸಂಜೆ ಹೊತ್ತಿಗೆ ಯಾವ ಅಂದರೆ ಲೌಡ್ ಸ್ಪೀಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಕಟ್ ಆದಂಥ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು ಅನ್ನುವಂಥ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು ಈ ಸಂದರ್ಭದಲ್ಲಿ ಕೆಲವೊಂದು ದೇವಾಲಯಗಳಲ್ಲಿ ಕೆಲವೊಂದು ಮಸೀದಿಗಳಲ್ಲಿ ಮತ್ತು ಕೆಲವು ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿಯನ್ನು ಪಡೆದೇ ಲೌಡ್ ಸ್ಪೀಕರ್ನೇನು ಬಳಕೆ ಮಾಡ್ತಿದ್ದಾರೆ ಅದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನುವಂಥದ್ದು ಒಂದು ವೇಳೆ ನೀವು ಕಾನೂನು ಅಂದರೆ ಅದರ ಕಾನೂನಲ್ಲಿ ಅಂದರೆ ಅನುಮತಿಯನ್ನು ಕೊಡಲಿಕ್ಕೆ ಅವಕಾಶಗಳಿದ್ದರೆ ಒಂದು ತಿಂಗಳ ಒಳಗಾಗಿ ನೀವು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಕಾನೂನು ಬದ್ಧವನ್ನು ಮಾಡಿಕೊಳ್ಳಿ ಅಥವಾ ಇಲ್ಲದೇ ಇದ್ದರೆ ಅದನ್ನು ಕೂಡ ನಾವು ಬಂದ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ಸುತ್ತೋಲೆಯಲ್ಲೇ ಉಲ್ಲೇಖವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಿಎಂ ಅವರು ಒಂದು ಸೂಚನೆ ಕೂಡ ಕೊಟ್ಟಿರುವಂಥದ್ದು ಹಾಗಾಗಿ ಇವತ್ತಿನ ಒಂದು ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಎಲ್ಲೋ ಒಂದು ಕಡೆ ಲೌಡ್ ಸ್ಪೀಕರ್ ಲಡಾಯಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿವಾದಗಳಾಗ್ತಿತ್ತು ಒಂದು ಕಡೆ ಶ್ರೀರಾಮ್ ಸೇನೆ ಆಗಲಿ ಮತ್ತು ಹಿಂದೂಪರ ಸಂಘಟನೆಗಳು ಆಜಾನನ್ನು ಬಂದು ಮಾಡಲೇಬೇಕು ಅದರಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಏನು ಆಜಾನನ್ನು ಕೂಗ್ತಾರೆ ಅದಕ್ಕೆ ಫುಲ್ ಅಂದರೆ ಫುಲ್ ಸ್ಟಾಪನ್ನು ಇಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು ಅದಕ್ಕೆ ಕೌಂಟರ್ ಆಗಿ ಇವತ್ತು ರಾಜ್ಯದ ವಿವಿಧ ದೇವಾಲಯಗಳಲ್ಲಿ ಕೂಡ ಒಂದು ಸುಪ್ರಭಾತವನ್ನು ಹಾಕುವ ಮೂಲಕ ಅದಕ್ಕೆ ಒಂದು ಏನು ಅದಕ್ಕೆ ಕೌಂಟರ್ನ ಕೊಡುವಂಥ ಕೆಲಸಗಳಾಯಿತು ಹಾಗಾಗಿ ಎಲ್ಲದನ್ನು ಕೂಡ ಬಂದ್ ಮಾಡಬೇಕು ಆದರೆ ಅದನ್ನು ಕಾನೂನುಬದ್ಧವಾಗಿ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ ಬದ್ಧವಾಗಿ ಮಾಡಬೇಕು ಅನ್ನೋದಾದರೆ ಅದಕ್ಕೆ ಹೊಸದಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸುವಂಥದ್ದು ಸೂಕ್ತ ಅನ್ನುವಂಥದ್ದು ಮೀಟಿಂಗ್ನಲ್ಲಿ ಅಭಿಪ್ರಾಯ ವ್ಯಕ್ತ ಆಗಿದ್ದರಿಂದ ಸಿ ಎಸ್ ಅವರಿಗೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಸಿ ಎಸ್ ಅವರು ಹೊರಡಿಸುವಂಥ ಸುತ್ತೋಲೆಯಲ್ಲಿ ಇನ್ನೊಂದಷ್ಟು ಕಟ್ಟುನಿಟ್ಟಾದಂಥ ವಿಚಾರಗಳು ಹೊರಬರುವಂಥ ಸಾಧ್ಯತೆಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.